ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಹಿರೇಮಠ್. ಮೊದಲಿಗೆ ಹೆಡ್ಲೈನ್ಸ್. ದೊಡ್ಡ ತಪ್ಪು ಮಾಡಿದ್ದೀರಿ, ಅದಕ್ಕೆ ದೊಡ್ಡ ಬೆಲೆ ತರುತ್ತೀರಿ, ಪಾಕ್ಗೆ ಮೋದಿ ಎಚ್ಚರಿಕೆ. ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ಮಂಡ್ಯ ಜಿಲ್ಲೆಯ ವೀರ ಯೋಧ ಹೆಚ್ ಗುರು, ಸ್ವಗ್ರಾಮ ಗುಡಿಗೆರೆಯಲ್ಲಿ ನಿರಾಮ ಮೌನ. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲಿನ ಬಾಂಬ್ ದಾಳಿಯನ್ನು ಖಂಡಿಸಿ ದಾವಣಗೆರೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಪ್ರತಿಭಟನೆ. ದಾವಣಗೆರೆಯ ಮಡಿವಾಳ ಮಾಚಿದೇವ ಸಮಾಜದಿಂದ ನಗರದ ಜಯದೇವ ವೃತ್ತದಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಬಿಎಸ್ಎನ್ಎಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಟೆಲಿಕಾಂ ಯೂನಿಯನ್ ಅಸೋಸಿಯೇಷನ್ನ ಪ್ರತಿಭಟನೆ. ಪುಲ್ವಾಮಾದಲ್ಲಿ ನಡೆದ ಸೈನಿಕರ ಮೇಲಿನ ದಾಳಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆಯೇ ಸಂಪುಟ ಸದಸ್ಯರ ಸಭೆ ನಡೆಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಸಂಬಂಧ ಚರ್ಚಿಸಿದರು. ಬಳಿಕ ವಂದೇ ಮಾತರಂ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮೋದಿ, ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನಮ್ಮ ಭದ್ರತಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಅವರ ಧೈರ್ಯ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪುಲ್ವಾಮಾದಲ್ಲಿ ನಡೆದ ಸೈನಿಕರ ಮೇಲಿನ ದಾಳಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆಯೇ ಸಂಪುಟ ಸದಸ್ಯರ ಸಭೆ ನಡೆಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಸಂಬಂಧ ಚರ್ಚಿಸಿದರು. ಬಳಿಕ ವಂದೇ ಮಾತರಂ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮೋದಿ, ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ನಮ್ಮ ಭದ್ರತಾ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಅವರ ಧೈರ್ಯ ಸಾಮರ್ಥ್ಯದಲ್ಲಿ ನಮಗೆ ನಂಬಿಕೆ ಇದೆ ಎಂದು ಮೋದಿ ಹೇಳಿದರು. ಈ ಭಯೋತ್ಪಾದನಾ ಕೃತ್ಯ ಹಿಂದೆ ಇರುವ ಶಕ್ತಿಗಳು ಮತ್ತು ಅದಕ್ಕೆ ಹೊಣೆಯಾದವರು ಖಂಡಿತವಾಗಿಯೂ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಎಂದರು. ಘಟನೆಯ ಹೊಣೆಯನ್ನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೊತ್ತುಕೊಂಡಿದೆ. ಭಯೋತ್ಪಾದನಾ ಸಂಘಟನೆಗಳು ಮತ್ತು ಅವುಗಳ ಪೋಷಕರಿಗೆ ಹೇಳಲು ಬಯಸುತ್ತೇನೆ, ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ, ಅದಕ್ಕಿಂತಲೂ ದೊಡ್ಡ ಬೆಲೆ ತರಬೇಕಾಗುತ್ತದೆ. ಇಡೀ ಜಗತ್ತಿನಿಂದ ಏಕಾಂಗಿಯಾಗಿರುವ ನಮ್ಮ ನೆರೆಯ ದೇಶವು ತನ್ನ ತಂತ್ರಗಳು ಮತ್ತು ಸಂಚಿನಿಂದ ಭಾರತವನ್ನು ಅಸ್ಥಿರಗೊಳಿಸಬಹುದು ಎಂದು ಭಾವಿಸಿದ್ದರೆ ಅದು ದೊಡ್ಡ ಪ್ರಮಾದವಾಗಲಿದೆ. ಇದರಿಂದ ಭಾರತ ಇನ್ನಷ್ಟು ಪ್ರಬಲಗೊಳ್ಳಲಿದೆ ಎಂದು ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ಪುಲ್ವಾಮಾಕ್ಕೆ ಆತಂಕಿ ಹಮಲೆ ಮೇ ಶಹೀದ್ ಜವಾನೋ ಕೋ ಆದರ್ ಪೂರ್ವಕ್ ಶ್ರದ್ಧಾಂಜಲಿ ಅರ್ಪಿತ್ ಕರ್ತಾ ಹೂ. ಉನ್ಹೊನೆ देश की सेवा करते हुए अपने प्राण न्योछावर किए हैं. दुख की इस घड़ी में मेरी और हर भारतीय की संवेदनाएं उनके परिवार के साथ है. इस हमले की वजह से देश में जितना आक्रोश है, लोगों का खून खौल रहा है, ये मैं भली भांति समझ पा रहा हूं. इस समय जो देश की अपेक्षाएं हैं, कुछ कर गुजरने की भावनाएं हैं, वो भी स्वाभाविक है. हमारे सुरक्षा बलों को पूर्ण स्वतंत्रता दे दी गई है. हमें अपने सैनिकों के शौर्य पर, उनकी बहादुरी पर
ನ್ಯೂಸ್ ಬ್ಯೂರೋ ಸಾಕ್ಷಿ ಟಿವಿ ಕನ್ನಡ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ಯೋಧ ಗುರು ತವರೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಿಎಂದೊಡ್ಡಿ ಸಮೀಪದ ಗುಡಿಗೆರೆ ಗ್ರಾಮ. 33ರ ಹರಿಯದ ಹೆಚ್ ಗುರು ಸಿಆರ್ಪಿಎಫ್ನ 82ನೇ ಬೆಟಾಲಿಯನ್ ಯೋಧರಾಗಿ ಕಾರ್ಯನಿರ್ವಹಿಸಿದ ಧೀರ. ಮೂಲತಃ ಗುಡಿಗೆರೆಯ ನಿವಾಸಿಗಳಾದ ಕೃಷಿಕ ಹೊನ್ನಯ್ಯ ಚಿಕ್ಕತಾಯಮ್ಮ ದಂಪತಿಯ ಮೂವರು ಮಕ್ಕಳಲ್ಲಿ ಮೊದಲನೆಯ ಪುತ್ರ. ಜಮ್ಮು ಮತ್ತು ಕಾಶ್ಮೀರದ ಪಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ಯೋಧ ಗುರು ತವರೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಿಎಂದೊಡ್ಡಿ ಸಮೀಪದ ಗುಡಿಗೆರೆ ಗ್ರಾಮ. 33ರ ಹರಿಯದ ಹೆಚ್ ಗುರು ಸಿಆರ್ಪಿಎಫ್ನ 82ನೇ ಬೆಟಾಲಿಯನ್ ಯೋಧರಾಗಿ ಕಾರ್ಯನಿರ್ವಹಿಸಿದ ಧೀರ. ಮೂಲತಃ ಗುಡಿಗೆರೆಯ ನಿವಾಸಿಗಳಾದ ಕೃಷಿಯ ಹೊನ್ನಯ್ಯ ಚಿಕ್ಕ ತಾಯಮ್ಮ ದಂಪತಿಯ ಮೂವರು ಮಕ್ಕಳಲ್ಲಿ ಮೊದಲನೆಯ ಪುತ್ರ. ಕಳೆದ 7-8 ವರ್ಷಗಳ ಹಿಂದೆ ಮಿಲಿಟರಿ ಸೇರಿದ್ದ ಗುರು ಈ ಮೊದಲು ಜಾರ್ಖಂಡ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಗುರು ತನ್ನ ಪ್ರಾಥಮಿಕ ಶಾಲಾ ವ್ಯಾಸಂಗವನ್ನು ಮದ್ದೂರು ತಾಲೂಕು ಭಾರತೀನಗರ ದಿವ್ಯಜ್ಯೋತಿ ಕಾನ್ವೆಂಟ್ನಲ್ಲಿ ಹಾಗೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಶ್ರೀರಂಗಪಟ್ಟಣದ ಐಟಿಐ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದ್ದರು. ಎಸ್ಎಸ್ಎಲ್ಸಿ ಆಧಾರದ ಮೇಲೆ ಸಿಆರ್ಪಿಎಫ್ ಮೂಲಕ ಮಿಲಿಟರಿ ಸೇರಿದ್ದರು. ಗುರು ಅವರ ಎರಡನೇ ಸಹೋದರ ಮಧು ಕೆಇಬಿನಲ್ಲಿ ಕೆಲಸ ಮಾಡುತ್ತಿದ್ದು ಮತ್ತೊಬ್ಬ ಸಹೋದರ ಆನಂದ್ ಹೋಮ್ಗಾರ್ಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗುರು ಹೀರೋಗಳಂತೆ ದೇಶಕ್ಕೇನಾದರೂ ಸೇವೆ ಮಾಡಿಯೇ ತೀರಬೇಕೆಂಬ ಹಂಬಲ ಹೊಂದಿದ್ದವರು. ಅಲ್ಲದೆ ಅನೇಕ ಬಾರಿ ಮನೆಯವರಿಗೆ ನಾನು ಹುತಾತ್ಮರಾದಾಗ ಮಾತ್ರ ನನ್ನ ಹೀರೋ ಎಂದು ಕರೆಯಿರಿ ಎಂದಿದ್ದನ್ನು ತಾಯಿ ಚಿಕ್ಕ ತಾಯಮ್ಮ ನೆನೆದು ಕಣ್ಣೀರಿಟ್ಟಿದ್ದಾರೆ. ಗುರು ಬಹುದಿನಗಳ ಆಸೆಯಂತೆ ಮದ್ದೂರಿನ ಗುಡಿಗೆರೆಯಲ್ಲಿಯೇ ಇತ್ತೀಚೆಗಷ್ಟೇ ಹೊಸ ಮನೆ ಕಟ್ಟಿದ್ದರು. ಗೃಹ ಪ್ರವೇಶವಾಗಿ ಸುಮಾರು 1 ವರ್ಷವಾಗಿತ್ತು. ಗೃಹ ಪ್ರವೇಶದ ನಂತರ ಸ್ವಂತ ಮಾವನ ಮಗಳಾದ ಹುಲೂರು ಬಳಿಯ ಸಾಸಲುಪುರ ಗ್ರಾಮದ ಕಲಾವತಿಯವರನ್ನು ವಿವಾಹವಾಗಿದ್ದರು. 2011ರಲ್ಲಿ ಸಿಆರ್ಪಿಎಫ್ಗೆ ಸೇರ್ಪಡೆಯಾಗಿದ್ದರು. ಜಾರ್ಖಂಡ್ನಲ್ಲಿ 94ನೇ ಬೆಟಾಲಿಯನ್ನಲ್ಲಿದ್ದ ಗುರು ಬಳಿಕ ಶ್ರೀನಗರದಲ್ಲಿ ಸೇವೆ ಸಲ್ಲಿಸಲು ನಿಯೋಜನೆಗೊಂಡಿದ್ದರು. ವರ್ಷದ ಹಿಂದಷ್ಟೇ ಜಮ್ಮು ಕಾಶ್ಮೀರಕ್ಕೆ ಗುರು ನಿಯೋಜನೆಗೊಂಡು 82 ಬೆಟಾಲಿಯನ್ನಲ್ಲಿ ಸಿಟಿಜಿಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇತ್ತ ಮಂಡ್ಯ ಜಿಲ್ಲಾಡಳಿತ ಯೋಧ ಗುರು ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನ್ಯೂಸ್ ಬ್ಯೂರೋ ಸಾಕ್ಷಿ ಟಿವಿ ಕನ್ನಡ. ಜಮ್ಮು ಕಾಶ್ಮೀರ ರಸ್ತೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ಸೈನಿಕರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿಯನ್ನು ನಡೆಸಿರುವುದನ್ನು ಖಂಡಿಸಿ ದಾವಣಗೆರೆ ಜಿಲ್ಲಾ ಶ್ರೀರಾಮ ಸೇನೆ ಕಾರ್ಯಕರ್ತರು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತ 100+ ಕಾರ್ಯಕರ್ತರು ಪಾಕಿಸ್ತಾನದ ಬಾವುಟಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಜಮ್ಮು ಕಾಶ್ಮೀರ ರಸ್ತೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ಸೈನಿಕರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿರುವುದನ್ನು ಖಂಡಿಸಿ ದಾವಣಗೆರೆ ಜಿಲ್ಲಾ ಶ್ರೀರಾಮ ಸೇನೆ ಕಾರ್ಯಕರ್ತರು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತ 100+ ಕಾರ್ಯಕರ್ತರು ಪಾಕಿಸ್ತಾನದ ಬಾವುಟಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಶ್ರೀರಾಮ ಸೇನೆ ರಾಜ್ಯ ಸಂಪರ್ಕ ಪ್ರಮುಖ ಪರಶುರಾಮ್ ನಡುಮನಿ ಮಾತನಾಡಿ, ಜಮ್ಮು ಕಾಶ್ಮೀರ ರಸ್ತೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ಸೈನಿಕರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿರುವುದನ್ನು ಶ್ರೀರಾಮ ಸೇನೆಯು ತೀವ್ರವಾಗಿ ಖಂಡಿಸುತ್ತದೆ. ನಮ್ಮ ಸೈನಿಕರ ಪ್ರಾಣವನ್ನು ಬಲಿ ತೆಗೆದುಕೊಂಡಿರುವ ಪಾಪಿ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ತಕ್ಕ ಉತ್ತರ ನೀಡಬೇಕು. ಅನೇಕ ಸೈನಿಕರು ದೇಶಕ್ಕಾಗಿ ಇಂದು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅಂತಹ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಾವು ಇಂದು ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಹುದ್ದ ಸಾರ್ಬೇಕು, ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಆಗ್ಲೇಬೇಕು. ಇಲ್ಲದೆ ಹೋದಲ್ಲಿ ಶ್ರೀರಾಮ ಸೇನೆ ಉಗ್ರವಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ, ಬಿಜೆಪಿ ಸರ್ಕಾರದ ವಿರುದ್ಧ ಅಂತಂದು ಈ ಒಂದು ಶ್ರೀರಾಮ ಸೇನೆಯಿಂದ ಒಂದು ಹೇಳಿಕೆ ಕೊಡ್ತಾ ಇದ್ದೇನೆ. ಇವತ್ತು ಯಾಕಪ್ಪ ಅಂದ್ರೆ, ಇವತ್ತು ನಮ್ಮ ಸೈನಿಕರು ನರ ಅವರ ಒಂದು ಮಾಂಸ ತುಂಡು ಸಿಗ್ತಾ ಇಲ್ಲ, ಆನಾಡಿ ದಾಳಿ ಮಾಡಿದ್ದಾರೆ.
ಅದಕ್ಕೋಸ್ಕರ ಶ್ರೀರಾಮ ಸೇನಿಂದ ಖಂಡಿಸ್ತೇವೆ. ಮುಂದೆ ಇದೇನಾದರೂ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾಗಿ ನಾವು ಹೋರಾಟ ತಗೊಂತೀವಿ ಶ್ರೀರಾಮ ಸೇನೆಯಿಂದ ಅಂತಂದು ಹೇಳ್ತಾ ಇದ್ದೀನಿ. ಈ ವೇಳೆ ದಾವಣಗೆರೆ ಜಿಲ್ಲಾ ಶ್ರೀರಾಮ ಸೇನೆ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ವೀರ ಯೋಧರಿಗೆ ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜದ ಪದಾಧಿಕಾರಿಗಳು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಪಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ವೀರ ಯೋಧರಿಗೆ ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜದ ಪದಾಧಿಕಾರಿಗಳು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿದರು. ನಂತರ ಮಡಿವಾಳ ಮಾಚಿದೇವ ಸಮಾಜದ ಮುಖಂಡ ಉಮೇಶ್ ಮಾತನಾಡಿ, ಜಮ್ಮು ಮತ್ತು ಕಾಶ್ಮೀರದ ಪಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ವೀರ ಯೋಧರಿಗೆ ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯ ಮತ್ತು ಜಿಲ್ಲಾ ಎಲ್ಲ ಸಾರ್ವಜನಿಕರು ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ. ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಬಲಿಯಾದ ವೀರ ಯೋಧರಿಗೆ ತಲಾ 50 ಲಕ್ಷ ರೂಪಾಯಿ ಹಣದೊಂದಿಗೆ ಜಮೀನನ್ನು ನೀಡಬೇಕೆಂದು ಈ ಸಮಯದಲ್ಲಿ ಸರ್ಕಾರದಲ್ಲಿ ಒತ್ತಾಯಿಸುತ್ತೇವೆ. ಹಾಗೂ ಮರಣ ಹೊಂದಿದ ಯೋಧರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಹುದ್ದೆಯನ್ನು ನೀಡಬೇಕು ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಮಾಡ್ತೇವೆ. ಇದರ ಜೊತೆಗೆ ಏನು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ಮದ್ದೂರು ತಾಲೂಕಿನಲ್ಲಿ ಏನು ಹನುಮಂತಪ್ಪನ ಮಗ ಹೆಚ್ ಗುರು ಅಂತೇಳಿ ಮೃತ ಹೊಂದಿದ್ದಾರೆ. ಅವರ ಕುಟುಂಬ ಮೊನ್ನೆ ತಾನೇ ಅವರು ಸತಿಪತಿಗಳಾಗಿರ್ತಕ್ಕಂಥವ್ರು. ಸುಮಾರು 8 ತಿಂಗಳ ಹಿಂದೆ ಆ ಸತಿಪತಿಗಳಾಗಿರ್ತಕ್ಕಂಥ ಇವತ್ತಾಗಲಿ ಅವರು ಪತ್ನಿಯನ್ನು ಬಿಟ್ಟು ಹೋಗಿರ್ತಾರೆ. ಆ ಮಾತಾಯಿಗೆ ಗೌರ್ಮೆಂಟ್ ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡಲೇ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಮತ್ತು ಅವರ ಅವಲಂಬಿತ ಕುಟುಂಬ, ಅವರ ತಂದೆ ತಾಯಿ ತಂಗಿ ಅಣ್ಣ ತಮ್ಮಂದ್ರೆ ಏನಿದ್ದಾರೆ ಅವ್ರನ್ನೇ ನಂಬಿರ್ತಕ್ಕಂಥ ಕುಟುಂಬ, ಅವ್ರ ಕುಟುಂಬವನ್ನು ಸಲುವಲಿಕ್ಕೆ ಕರ್ನಾಟಕ ಸರ್ಕಾರ 50 ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಬೇಕು. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಾದರೂ ಕೂಡ ಕನಿಷ್ಠ ಅವರಿಗೆ ಗೋಮಾಳ ಜಮೀನನ್ನು 10 ಎಕರೆ ಜಮೀನನ್ನು ಅವರಿಗೆ ಮಂಜೂರು ಮಾಡಬೇಕು. ಇನ್ನು 10 ಹಲವಾರು ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಿದ್ರ ಮೂಲಕ ಅವರಿಗೆ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಈ ರೀತಿಯಾಗಿ ಹೇಳಬೇಕಂತೇಳಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡುತ್ತೇನೆ. ಈ ವೇಳೆ ದಾವಣಗೆರೆ ಜಿಲ್ಲಾ ಮಡಿವಾಳ ಮಾಚಿದೇವ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಬಿಎಸ್ಎನ್ಎಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಚಿತ್ರದುರ್ಗ ಜಿಲ್ಲಾ ಟೆಲಿಕಾಂ ಯೂನಿಯನ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಎಸ್ಎನ್ಎಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಚಿತ್ರದುರ್ಗ ಜಿಲ್ಲಾ ಟೆಲಿಕಾಂ ಯೂನಿಯನ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರತ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ನಂತರ ಬಿಎಸ್ಎನ್ಎಲ್ ಯೂನಿಯನ್ ಅಸೋಸಿಯೇಷನ್ ಸಂಚಾಲಕ ಈರಣ್ಣ ಮಾತನಾಡಿ, 1/1/2017 ನೂತನ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಮಾಡಬೇಕು. 4G ಸ್ಪೆಕ್ಟ್ರಮ್ ಬಿಎಸ್ಎನ್ಎಲ್ಗೆ ಕೊಡಬೇಕು. ಹಾಗೂ 2ನೇ ವೇತನ ಪರಿಷ್ಕರಣೆಯ ಉಳಿದ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಮತ್ತು ಇಲಾಖೆ ಬ್ಯಾಂಕ್ ಸಾಲ ಅನುಮತಿ ನೀಡಬೇಕು. ಇದೇ ರೀತಿ ಇನ್ನೂ ಅನೇಕ ಬೇಡಿಕೆಗಳನ್ನು ಬಿಎಸ್ಎನ್ಎಲ್ ಅಧಿಕಾರಿ ಮತ್ತು ಅಧಿಕಾರೇತರ ನೌಕರರು ಹೊಂದಿದ್ದು, ಕೂಡಲೇ ಸರ್ಕಾರವು ನೌಕರರ ಎಲ್ಲಾ ಬೇಡಿಕೆಗಳನ್ನು ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಾವು ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಿನ್ನೆ ನಾವು ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ದೇಶವನ್ನು ಕಾಯುವ
ಹಲವಾರು ಸೈನಿಕರು 45-50 ಜನ ಹೆಚ್ಚು ಕಡಿಮೆ ಹುತಾತ್ಮರಾಗಿದ್ದಾರೆ. ಅವರಿಗೆ ಕೂಡ ನಾವು ಸಂತಾಪವನ್ನು ಅರ್ಪಿಸ್ತದೆ. ನಮಗೆ 3ನೇ ವೇತನ ಪರಿಷ್ಕರಣೆ ಆಗಬೇಕು. ಕೇಂದ್ರ ಸರ್ಕಾರ ನೌಕರಿಗೆ ಆಗಿದೆ 2016 ಡಿಸೆಂಬರ್. ಅದೇ ರೀತಿ ನಮಗೆ ಕೂಡ ಬೇಡಿಕೆಗಳು, ನಮಗೆ 2017 ವೇತನ ಪರಿಷ್ಕರಣೆ ಆಗಬೇಕು 3ನೇ ವೇತನ. ಅದೇ ರೀತಿಯಾಗಿ ನಮ್ಮ ಏನು ನಿವೃತ್ತ ನೌಕರಿದ್ದಾರೆ ಅವ್ರಿಗೆ ಕೂಡ 2017 ಪಿಂಚಣಿ ಪರಿಷ್ಕರಣೆ ಆಗಬೇಕು. ಅದೇ ರೀತಿ ನಾವು ಗೌರ್ಮೆಂಟಿಗೆ ಏನು ಜಿ ಪಿ ಎಫ್ ನಮ್ಮ ಪೆನ್ಷನ್ ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ದೀವಿ, ಅದು ಮೂಲ ವೇತನದ ಆಧಾರದ ಮೇಲೆ ಆಗಬೇಕು. ಹಾಗಾಗಿ ಮತ್ತು 2000 ಇತ್ತಲಾಗೆ ನಮ್ಮ ಇಲಾಖೆಯಲ್ಲಿ ಏನು ಹೊಸದಾಗಿ ಇಲಾಖೆ ಸೇರಿದರೆ ಅವರು ಕೂಡ ಮಿನಿಮಮ್ 30% ಪೆನ್ಷನ್ ಕೊಡಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ 4G ಅಲಾಟ್ಮೆಂಟ್ ನಮಗೆ ಆಗಲೇಬೇಕು. 4G ಅಲಾಟ್ಮೆಂಟ್ ಆದರೆ ಮಾತ್ರ ನಾವು ಸಾರ್ವಜನಿಕ ರಂಗದಲ್ಲಿ ಸೇವೆಯನ್ನು ಮಾಡಲಿಕ್ಕಾಗತ್ತೆ. ಇವತ್ತಿನವರು ಕೂಡ ಗ್ರಾಮ ಪ್ರದೇಶಗಳಲ್ಲಿ ನಮ್ಮ ನೆಟ್ವರ್ಕ್ ಆಗಲಿ ಯಾವುದಾದ್ರು ನಮ್ಮದು ಮಾತ್ರ BSNL ಮಾತ್ರ. ನೀವು ನಿಮಗೆಲ್ಲ ಗೊತ್ತಿದ್ದಾಗೆ ಕೇರಳದಲ್ಲಿ ನೆರೆ ಆಯಿತು, ಮರ್ಕೇರದಲ್ಲಿ ಆಯಿತು, ಅದೇ ರೀತಿ ಇಡೀ ದೇಶ ಕಾಶ್ಮೀರದಲ್ಲಿ ಗಲಭೆ ಆಗಲಿ ಅಥವಾ ಯಾವುದೇ ಒಂದು ಇದ್ದಾಗದಲ್ಲಿ BSNL ಅವರು ಮಾತ್ರ ಸೇವೆ ಸೇರುತ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲ ನೆಟ್ವರ್ಕ್ನವರು ಬಾಗಿಲು ಹಾಕೊಂಡು ಮನೆಗೆ ಹೋಗಿರ್ತಾರೆ. ಅಂಥ ಒಂದು ಸೇವೆಯನ್ನು ಇವತ್ತು ಸ್ವದೇಶಿ ನೀತಿಯನ್ನು ಆಧಾರವಾಗಿ ಇಟ್ಕೊಂಡು ಅಧಿಕಾರಕ್ಕೆ ಬಂದ ನಮ್ಮ NDA ಗೌರ್ಮೆಂಟ್ನವರು ಹಂತ ಹಂತವಾಗಿ ಖಾಸಗೀಕರಣ ಮಾಡುವುದರಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆಂದರೆ ಪೇಪರಲ್ಲೆಲ್ಲ ಬಂದಿದೆ, ಇದನ್ನು ಮುಚ್ಚುತ್ತಾರೆ. ಮುಚ್ಚಲಿಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ, ಅದರದೇ ಆದ ಕಾನೂನು ಇದೆ. ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ನಮ್ಮ ನೆಟ್ವರ್ಕ್ ಇದೆ. ಕೋಟ್ಯಾಂತರ ಜನ ಈ BSNL ನಂಬ್ಕೊಂಡು ಇವತ್ತು ಇಲಾಖೆಯಲ್ಲಿ ಇದ್ದಾರೆ. ಯಾಕೆಂದರೆ ಒಂದು ಫಿಗರ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಕ್ಟೋಬರಲ್ಲಿ 2018 JIOದವರು ಲಾಂಚ್ ಆದಾಗ ಬೇರೆ ನೆಟ್ವರ್ಕಿನವರೆಲ್ಲರೂ JIO ಪರವಾಗಿ ಇಡೀ ದೇಶದಲ್ಲಿ ನಿಯರ್ಲಿ 1 ಕೋಟಿ ಗ್ರಾಹಕರನ್ನು ಅಡಿಷನಲ್ ತಗೊಂಡ. ಆ ಸಂದರ್ಭದಲ್ಲಿ 76 ಲಕ್ಷ ಗ್ರಾಹಕರನ್ನ ನಮ್ಮ ಏರ್ಟೆಲ್ ಅವನು ಕಳ್ಕೊಂಡ, ಐಡಿಯಾದವನು 36 ಲಕ್ಷ ಕಳ್ಕೊಂಡ. ಆದರೆ BSNL ಮಾತ್ರ ಏಕೈಕ ಇಲಾಖೆ JIOದವರಿಗೆ ಶೆಡ್ ಹೊಡೆದು ನಿಂತ್ಕೊಂಡು 336,000 ಜನ ಹೆಚ್ಚಿಗೆ ನಾವು ತಗೊಂಡು. ಅಂದರೆ ಈ BSNL ಇಲಾಖೆಯಲ್ಲಿದ್ದ ನೌಕರರು ಮತ್ತು ಈ ಒಂದು ನೆಟ್ವರ್ಕು ಇಡೀ ದೇಶ ಸೇವೆಯನ್ನು ಮಾಡೋದಕ್ಕೆ ನಿದರ್ಶನ. ಆದರೆ ನಮಗೆ ಇವತ್ತು 4G ಅಲಾಟ್ಮೆಂಟ್ ಆಗ್ತಾ ಇಲ್ಲ, ನಮಗೆ ಫಂಡ್ ಅಲಾಟ್ ಆಗ್ತಾ ಇಲ್ಲ. ನಮ್ಮ ಆಸ್ತಿಯನ್ನು 2000 ನಮಗೆ ಇದ್ದ ಆಸ್ತಿ ನಮಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂದರೆ ಇವತ್ತುವರೆಗೂ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಆ ಆಸ್ತಿಯನ್ನು ಹ್ಯಾಂಡ್ ಓವರ್ ಮಾಡಿದ್ದೇ ಆಗಿದೆ. ನಮ್ಮ ಆಸ್ತಿ ನಾವು ಬರೀ ಬಾಡಿಗೆ ಕೊಟ್ಟು ನಾವು 2500 ಕೋಟಿ ನಾವು ಆದಾಯ ಗಳಿಸ್ಬೋದು. ಅದೇ ರೀತಿ ನಾವೇನು ಸರ್ಕಾರಕ್ಕೆ ನಮ್ಮ ಪೆನ್ಷನ್ಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ ಅದರ ಬಾಬತ್ತು ನಾವು 6,500 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದೀವಿ, ಅದು ನಮಗೆ ಬರಬೇಕಾಗಿದೆ. ಏನು ನಾವು ಸಬ್ಸಿಡಿ ನಾವು ರೂರಲ್ ಏರಿಯಾದಲ್ಲಿ ಏನು ನಾವು ಇವತ್ತು ಕನೆಕ್ಷನ್ ಕೊಡಲಿಕ್ಕೆ 2G ಸ್ಪೆಕ್ಟ್ರಮ್ 3G ಏನು ಮಾಡಿದ್ವಿ ಅದರ ಬಾಬತ್ತು ನಮಗೆ 12,000 ಕೋಟಿ ದುಡ್ಡು ಬರೋದೆ. ಹಾಗೆ ಇವೆಲ್ಲ ಕಾರಣದಿಂದ ಇವತ್ತು ಲಾಸ್ಟ್ನಲ್ಲಿದೆ ಹೊರತು ಇದಕ್ಕೆ ನೌಕರ ವರ್ಗದವರಲ್ಲ, ಆ ಇಲಾಖೆಯಲ್ಲಿ ಅಧಿಕಾರಿ ವರ್ಗದವರಲ್ಲ. ಇದಕ್ಕೆಲ್ಲ ಕಾರಣ ಇವತ್ತಿನ ಸರ್ಕಾರ ಅಂತೇಳಿ ನಿಮ್ಮ ಎದುರುಗಡೆ ನಾನು ವಿಷಯವನ್ನ ವ್ಯಕ್ತಪಡಿಸ್ತೀನಿ. ಈ ವೇಳೆ ಜಿಲ್ಲಾ ಟೆಲಿಕಾಂ ಯೂನಿಯನ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿ. ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.